ನಮಸ್ಕಾರ, ಸುಹಾಸಿನಿ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಎಲ್ಲರಿಗೂ. ಬೆಳಿಗ್ಗೆದೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ನಾನು ಮಧ್ಯಾಹ್ನ ಮೇಲೆ ವ್ಲಾಗನ್ನು ಶುರು ಮಾಡಿದ್ದೀನಿ. ಸೊ ಇವತ್ತಿಂದ ವಿಡಿಯೋಲಿ ನಾನು 7 ದಿವಸದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಥರ್ಸ್ಡೇ ಮತ್ತು ಫ್ರೈಡೇ 7 ದಿವಸದ್ದು. ಶುಕ್ರವಾರ ಬಂದುಬಿಟ್ಟು ಶಿವರಾತ್ರಿ ಹಬ್ಬ ಇತ್ತು. ಸೊ ನಿಮ್ಗೆಲ್ಲರಿಗೂ ಕೂಡ ಹ್ಯಾಪಿ ಮಹಾಶಿವರಾತ್ರಿ. ನಾವು ಕೂಡ ಶಿವರಾತ್ರಿ ಹಬ್ಬನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಅದರದ್ದು ಪುಟ್ಟ ಕ್ಲಿಪ್ಪಿಂಗ್ಸನ್ನು ನಾನು ಈ ವಿಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಅದ್ರ ಜೊತೆ 3 ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಕೂಡ ಇವತ್ತಿಂದ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಮಕ್ಕಳಿಗೆಲ್ಲ ಎಕ್ಸಾಮ್ ನಡೀತಾ ಇದೆ. ಫಸ್ಟ್ ಎಕ್ಸಾಮ್ ಬಂದುಬಿಟ್ಟು ಅವ್ರದ್ದು ಥರ್ಸ್ಡೇನೇ ಇತ್ತು, ನೆಕ್ಸ್ಟ್ ಡೇ ಶಿವರಾತ್ರಿ ಹಬ್ಬ ಇತ್ತು. ಸೊ ಹಾಗಾಗಿ ಕಂಟಿನ್ಯೂಯಸ್ ಆಗಿ ಅವರಿಗೆ 3 ದಿವಸ ಹಾಲಿಡೇ ಸಿಕ್ತು. ಎಕ್ಸಾಮ್ ಟೈಮಲ್ಲಿ ಫುಲ್ ಡೇ ಸ್ಕೂಲ್ ಇರೋದಿಲ್ಲ, ಅವರಿಗೆ ಹಾಫ್ ಡೇನೇ ಇರುತ್ತೆ. ಇನ್ಮೇಲೆ ಅವರು ಬೆಳಗ್ಗೆ 7:30 ಹೋಗಿಬಿಟ್ಟು 12:30 ಬಂದುಬಿಡ್ತಾರೆ. ಆಮೇಲೆ ತುಂಬ ದಿವಸದಿಂದ ನನ್ನ ಮಗಳು ಹೇಳ್ತಾನೆ ಇದ್ದರು, ಮಮ್ಮಿ ಫ್ರೂಟ್ ಕಸ್ಟರ್ಡ್ ಮಾಡು, ಎಷ್ಟು ದಿವಸ ಆಯಿತು ಮಾಡೇ ಇಲ್ಲ. ನನ್ನ ಮಗಳಿಗೆ ಅದು ತುಂಬಾ ಇಷ್ಟ ಆಗುತ್ತೆ. ಸೊ ಎಲ್ಲ ಫ್ರೂಟ್ಸ್ ಇತ್ತಲ್ಲ ಮನೆಯಲ್ಲಿ ಇತ್ತು, ಆದರೆ ನನಗೆ ಮಾಡೋದಕ್ಕೆ ಆಗಲಿಲ್ಲ. ಸೊ ಇವತ್ತು ಫಸ್ಟ್ ಡೇ ಎಕ್ಸಾಮ್ ಬೇರೆ ಇತ್ತಲ್ಲ, ಹಾಗಾಗಿ ಬರೋಷ್ಟರಲ್ಲಿ ಮಾಡಿಡೋಣ, ಸೊ ಸರ್ಪ್ರೈಸಾಗಿ ಇರುತ್ತೆ ಅವರಿಗೆ ಅಂತ ಅಂದ್ಬಿಟ್ಟು ಇವಾಗ ನಾನು ರೆಡಿ ಮಾಡ್ತಾ ಇದ್ದೀನಿ. ಸೊ ಈ ಫ್ರೂಟ್ ಕಸ್ಟರ್ಡ್ ಮಾಡೋದಕ್ಕೆ ನಾನಿಲ್ಲಿ 1 ಲೀಟರ್ ಹಾಲನ್ನು ತೊಗೊಂಡಿದ್ದೀನಿ. ಸೊ ಹಾಲನ್ನು ಆದಷ್ಟು ಗಟ್ಟಿ ಇರೋದನ್ನೇ ತೊಗೊಳ್ಳಿ, ಅದಕ್ಕೆ ನೀರೈತೇನು ಹಾಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಫುಲ್ ಫ್ಯಾಟ್ ಹಾಲಿದ್ದರೆ ನಿಮ್ಮದು ಕಸ್ಟರ್ಡ್ ಬಂದುಬಿಟ್ಟು ತುಂಬಾ ಚೆನ್ನಾಗಾಗುತ್ತೆ. 1 ಲೀಟರ್ ಹಾಲನ್ನು ನಾನು ಸುಮಾರು 1-10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಅದಾದ ನಂತರ ಅದಕ್ಕೆ ಸ್ವೀಟ್ಗೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಕಂಡೆನ್ಸ್ಡ್ ಮಿಲ್ಕನ್ನು ಹಾಕ್ಕೊಂಡಿದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್ ಬದಲಾಗಿ ನೀವು ಇಲ್ಲಿ ಸಕ್ಕರೆನೂ ಹಾಕ್ಕೋಬೋದು, ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಆಮೇಲೆ 2.5 ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನು ನಾನು ನಾರ್ಮಲ್ ಟೆಂಪ್ರೇಚರಲ್ಲಿ ಇರುವಂಥ ಹಾಲಿಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ ತಕ್ಷಣ ನೋಡಿ ಇಮಿಡಿಯೇಟ್ಲಿ ಇದು ಹಾಗೆ ಗಟ್ಟಿ ಆಗ್ತಾ ಇದೆ ಅಂತ. ಕಂಟಿನ್ಯೂಸಾಗಿ ಹಾಗೆ ಮಿಕ್ಸ್ ಮಾಡ್ತಾನೇ ಇರಿ, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. 1 ಲೀಟರ್ ಹಾಲಿಗೆ 2.5 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಸಾಕಾಗುತ್ತೆ. ನಾನಿಲ್ಲಿ ವೆನಿಲ್ಲಾ ಫ್ಲೇವರ್ದು ಕಸ್ಟರ್ಡ್ ಪೌಡರನ್ನು ತೊಗೊಂಡಿದ್ದೀನಿ. ಬೇಕಾದರೆ ನೀವು ಮ್ಯಾಂಗೋ, ಸ್ಟ್ರಾಬೆರಿ ಯಾವ ಫ್ಲೇವರ್ದು ಬೇಕಾದರೂ ತೊಗೋಬೋದು. ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇದು ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಬಿಡಬೇಕು, ಸುಮಾರು 1.5 ಅವರ್ ಆದರೂ ಟೈಮ್ ಬೇಕಾಗುತ್ತೆ ಇದು ಕಂಪ್ಲೀಟ್ ತಣ್ಣಗಾಗೋದಕ್ಕೆ. ನೋಡಿ 1.5 ಅವರ್ ನಾನು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದೆ, ಕಂಪ್ಲೀಟಾಗಿ ತಣ್ಣಗಾಗಿದೆ ನೋಡಿ. ಆವಾಗಿನಕ್ಕಿಂತ ಇವಾಗಿದೆ ಎಷ್ಟು ಗಟ್ಟಿಯಾಗಿದೆ ಅಂತ. ಇದು ನಿಮಗೆ ಇನ್ನೂ ಗಟ್ಟಿ ಬೇಕಂದರೆ ಇನ್ನೂ ಗಟ್ಟಿಯಾಗೂ ಮಾಡ್ಕೋಬೋದು. ಕಸ್ಟರ್ಡ್ ಅಂದರೆ ನಿಮಗೆ ಜಾಸ್ತಿ ಗಟ್ಟಿಯಾಗಿದ್ದರೂ ಕೂಡ ಚೆನ್ನಾಗಿರೋದಿಲ್ಲ. ಸೊ ಈ ಥಿಕ್ನೆಸ್ಸಲ್ಲಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಕಸ್ಟರ್ಡ್ ಕಂಪ್ಲೀಟ್ ತಣ್ಣಗಾದಮೇಲೆ ನೆಕ್ಸ್ಟ್ ಇವಾಗ ಕಟ್ ಮಾಡಿ ಇಟ್ಕೊಂಡಂಥ ಫ್ರೂಟ್ಸನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ದಾಳಿಂಬೆ ಬೀಜ ಮತ್ತು 7 ಥರದ್ದು ದ್ರಾಕ್ಷಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಆ್ಯಪಲ್ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಇದು ಫ್ರೂಟ್ಸ್ದು ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ನೀವು ಇದಕ್ಕೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಇದು ಅಲ್ಲದೆ ನೀವು ಇದಕ್ಕೆ ಬಾಳೆಹಣ್ಣು ಅಥವಾ ಪೈನಾಪಲ್ ಇಲ್ಲಾಂದರೆ ಮ್ಯಾಂಗೋ ಕೂಡ ಹಾಕ್ಕೋಬೋದು. ಆದರೆ ಆರೆಂಜ್, ವಾಟರ್ ಮೆಲನ್ ಮತ್ತು ಮಸ್ಕ್ ಮೆಲನ್ ಈ ಥರದ್ದು ಫ್ರೂಟ್ಸನ್ನು ನೀವು ಹಾಕ್ಕೊಳ್ಳಂಗಿಲ್ಲ. ವಾಟರ್ ಕಂಟೆಂಟ್ ಜಾಸ್ತಿ ಇರುವಂಥ ಫ್ರೂಟ್ಸನ್ನು ಅವಾಯ್ಡ್ ಮಾಡಿಬಿಟ್ಟು ಬೇರೆ ಉಳಿದಿರುವಂಥ ಎಲ್ಲ ಫ್ರೂಟ್ಸನ್ನು ನೀವು ಇದಕ್ಕೆ ಹಾಕ್ಕೋಬೋದು. ಸೊ ನಮ್ಮ ಮನೆಯಲ್ಲಿ ಬರೀ 4 ಥರದ್ದು ಫ್ರೂಟ್ಸ್ ಅವೈಲೇಬಲ್ ಇತ್ತು. ಸೊ ಅದಕ್ಕೆ ನಾನು 4 ಫ್ರೂಟ್ಸನ್ನು ಹಾಕ್ಕೊಂಡ್ಬಿಟ್ಟು ಈ ಥರದ್ದು ಬೌಲ್ಗೆ ಹಾಕಿ ನಾನು ಮೇಲ್ಗಡೆ ಅಂತ ಇನ್ನೂ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದು ಟೋಟಲಿ ಆಪ್ಷನಲ್ ಇದೆ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡ್ರು ಕೂಡ ನಡೆಯುತ್ತೆ. ಇವಾಗ ಇದನ್ನು ನಾನು ಕವರ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ 1-3 ಗಂಟೆ ತನಕ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಇದನ್ನು ನೀವು ಹಾಗೆ ಇಮಿಡಿಯೇಟ್ಲಿ ತಿನ್ನೋಕ್ಕಿಂತ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದರೆ ಇನ್ನೂ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಇದು ಇನ್ನೂ ಸ್ವಲ್ಪ ನಿಮಗೆ ಗಟ್ಟಿಯಾಗಿ ಬರುತ್ತೆ. ಸೊ ನೀವು ಒಂದ್ಸತಿ ಕೂಡ ಇದನ್ನು ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಇವಾಗಂತೂ ಸಮ್ಮರ್ ಟೈಮಲ್ಲಿ ನಮ್ಮ ಮನೆಯಲ್ಲಿ ಯಾವಾಗೂ ಕೂಡ ಇದನ್ನು ಮಾಡ್ತಾನೆ ಇರ್ತೀನಿ ನಾನು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು. ಹೊರಗಡೆಯಿಂದ ಐಸ್ ಕ್ರೀಮ್ ಅದು ಇದು ತೊಗೊಂಡು ಬಂದು ತಿನ್ನೋಕ್ಕಿಂತ ಈ ಥರ ಮನೆಯಲ್ಲಿನೂ ಮಾಡಿಟ್ಟರೆ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ, ಹಾಗೆ ನಾವು ಕೂಡ ಆವಾಗವಾಗ ತಿನ್ಬೋದು. ಅದಾದ ನಂತರ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಡೇ ಶಿವರಾತ್ರಿ ಹಬ್ಬ ಇತ್ತು. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ ಎಲ್ಲ ಮಾಡ್ಕೊಂಡು ಇಟ್ಕೊಳ್ಳೋಣ, ನೆಕ್ಸ್ಟ್ ಡೇ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ನಾನು ಮನೆ ಹತ್ತೆಲ್ಲ ಫುಲ್ ಒರೆಸ್ಕೋತಾ ಇದ್ದೀನಿ. ಎಲ್ಲ ಮಕ್ಕಳು ಹೊರಗಡೆ ಆಟ ಆಡೋದಕ್ಕೆ ಅಂತ ಹೋಗಿದ್ದರು. ಸೊ ಬರೋಷ್ಟರಲ್ಲಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಆಗಲೇ ಇಲ್ಲ. ನಾನು ಮನೆ ಒರೆಸೋದಕ್ಕೆ ಸ್ಟಾರ್ಟ್ ಮಾಡಿದೆ, ಅಷ್ಟರಲ್ಲಿ ಬಂದುಬಿಟ್ರು.
ಸೊ ನನ್ನ ಮಗನಿಗೆ ಇವಾಗ ಕಸ್ಟರ್ಡ್ ತಿನ್ನಬೇಕಂತೆ. ಸೊ ಹಾಗಾಗಿ ಬಂದುಬಿಟ್ಟು ಅವನು ನೋಡ್ತಾ ಇದ್ದ, ಆದರೆ ಅಷ್ಟೊಂದೇನು ಇನ್ನೂ ಕೋಲ್ಡ್ ಆಗಿರಲಿಲ್ಲ. ಇನ್ನು ಒಂದು ಸ್ವಲ್ಪ ಹೊತ್ತು ಇಟ್ಬಿಡು, ಆಮೇಲೆ ತಿನ್ನಾಗತ್ತೆ ಅಂತ ಹೇಳಿದೆ. ಮಕ್ಕಳು ಮನೆಯಲ್ಲಿದ್ದರೆ ನನಗೆ ಕೆಲಸ ಮಾಡೋದಕ್ಕೂ ಕೂಡ ಬಿಡೋದಿಲ್ಲ, ಆಮೇಲೆ ವಿಡಿಯೋ ಮಾಡೋದಕ್ಕೂ ಕೂಡ ಬಿಡೋದಿಲ್ಲ, ಯಾವಾಗೂ ಕೂಡ ಅವ್ರ ಜೊತೆನೇ ಇರಬೇಕು. ಸರಿ ಅಂತ ಅಂದ್ಬಿಟ್ಟು ನಾನು ಬೇಗ ಬೇಗ ಅವರಿಗೆ ಬಾಲ್ಕನಿಯಲ್ಲಿನೇ ಕೂಡಿಸ್ಬಿಟ್ಟು ನಾನು ಮನೆ ಹತ್ತೆಲ್ಲ ಒರೆಸ್ಕೊಂಡ್ಬಿಟ್ಟೆ. ಅದಾದ ನಂತರ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ. ಮತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆ ನೋಡಿ ಸಿಂಪಲ್ಲಾಗಿ ಈ ಥರ ಪೂಜೆನ ಮಾಡಿದ್ದೀನಿ. ಅದಾದ ನಂತರ ಬೆಳಿಗ್ಗೆ ತಿಂಡಿ ತಲೆ ಏನೂ ಮಾಡಲಿಲ್ಲ, ಡೈರೆಕ್ಟಾಗಿ ಅಡುಗೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಇವತ್ತು ಶಿವರಾತ್ರಿ ಹಬ್ಬ, ಸೊ ಹಾಗಾಗಿ ಬೆಳಿಗ್ಗೆ ಟೈಮಲ್ಲಿನೇ ದೇವಸ್ಥಾನಕ್ಕೆ ಹೋಗಿಬಿಡೋಣ, ಅದಾದ ನಂತರ ಬಂದಮೇಲೆ ಎಲ್ಲ ಉಳಿದಿರುವಂಥ ಕೆಲಸ ಮಾಡೋಣ ಅಂತ ನಾನು ನಿನ್ನೆ ರಾತ್ರಿನೇ ಪ್ಲ್ಯಾನ್ ಮಾಡಿದ್ದೆ. ಆದರೆ ಇವತ್ತು ಮಕ್ಕಳಿಗೆ ಸ್ಕೂಲ್ ರಜೆ ಇರೋದ್ರಿಂದ ಅವರು ಸ್ವಲ್ಪ ಲೇಟಾಗಿನೇ ಎದ್ದರು, ಮತ್ತು ನಮ್ಮ ಮನೆಯವ್ರಿಗೆ ಭೀ ಏನೋ ಅರ್ಜೆಂಟ್ ಕೆಲಸ ಇತ್ತಂತ ಅಂದ್ಬಿಟ್ಟು ಅವರು ಕೂಡ ಆಫೀಸ್ಗೆ ಹೋದರು. ಸರಿ ಅಂತ ಅಂದ್ಬಿಟ್ಟು ನಾನು ಮಕ್ಕಳು ಹೇಳೋಕ್ಕಿಂತ ಮುಂಚೆನೇ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ. ಹಾಗೆ ನನ್ನ ಮಗಳಿಗೆ ಇವತ್ತು ಬಿಸಿಬೇಳೆ ಬಾತ್ ತಿನ್ನಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ಅಂತೆ. ಸೊ ಅದಕ್ಕೆ ತಿಂಡಿ ತೇನು ಮಾಡಿದೆ, ನಾನು ಡೈರೆಕ್ಟಾಗಿ ಬಿಸಿಬೇಳೆ ಬಾತನ್ನು ಮಾಡ್ತಾ ಇದ್ದೀನಿ. ಸೊ ನಾನು ಯಾವ ಥರ ಬಿಸಿಬೇಳೆ ಬಾತ್ ಮಾಡ್ತೀನಿ ಅದ್ರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಬಂದುಬಿಟ್ಟು ತುಂಬಾ ಸಿಂಪಲ್ ಇದೆ. ಫಸ್ಟ್ ಟೈಮ್ ನೀವು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀರಾ ಅಂದರೆ ಆರಾಮಾಗಿ ನೀವು ಈ ಥರ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ ಇದು. ಸೊ ಇವಾಗ ಕುಕ್ಕರ್ಗೆ ಮೊದಲನೇದಾಗಿ ನಾನು ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಅದಾದ ನಂತರ ಪಲಾವ್ ಎಲೆ, ಒಂದು ಚಕ್ಕೆ, ಮತ್ತು ಒಂದು ಸ್ಟಾರ್ ಹೂವು, ಸಾಸಿವೆ, ಜೀರಿಗೆ, ಮತ್ತು ಒಂದು ಚಿಟಿಕೆ ಸ್ಟಿಂಕನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಅದಾದ ನಂತರ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದರದ್ದು ಕೂಡ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಾದ ನಂತರ ಮೀಡಿಯಂ ಸೈಜು 7 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಬೇಗ ಸಾಫ್ಟ್ ಆಗಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು 2 ನಿಮಿಷ ಮುಚ್ಚಿಟ್ಟರೆ ಸಾಕು, ಟೊಮೆಟೊ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ಅದಾದ ನಂತರ ತರಕಾರಿ ಬಂದುಬಿಟ್ಟು ಕ್ಯಾರೆಟ್, ಬೀನ್ಸ್, ಮತ್ತು ಕ್ಯಾಪ್ಸಿಕಮ್, ಮತ್ತು ಆಲೂಗಡ್ಡೆ, ಹಾಗೆ ನಾನು ಸ್ವಲ್ಪ ನುಗ್ಗೆಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ನುಗ್ಗೆಕಾಯಿದು ಟೇಸ್ಟ್ ಇದರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ತರಕಾರಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು ಅದಾದ ನಂತರ ಇದಕ್ಕೆ 2.5 ಸ್ಪೂನಷ್ಟು ಬಿಸಿಬೇಳೆ ಬಾತ್ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ, ಮತ್ತು 1 ಟೀಸ್ಪೂನಷ್ಟು ಸಾಂಬಾರ್ ಪೌಡರ್, ಮತ್ತು ಸ್ವಲ್ಪ ಅರಶಿನ ಹಾಕ್ಕೊಂಡು ಮಸಾಲ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಅದರದ್ದು ಕೂಡ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು. ಅದಾದ ನಂತರ ನೆಕ್ಸ್ಟ್ ಇದಕ್ಕೆ ನೆನೆಸಿರುವಂತಹ ತೊಗರಿಬೇಳೆ ಮತ್ತು ಅಕ್ಕಿನ ಹಾಕ್ಕೋತಾ ಇದ್ದೀನಿ. 1 ಬಟ್ಲಷ್ಟು ಅಕ್ಕಿಗೆ ನಾನು 1/2 ಬಟ್ಲಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ತೊಗರಿಬೇಳೆ ಜೊತೆ ನೀವು ಇದಕ್ಕೆ ಹೆಸರು ಬೇಳೆ ಕೂಡ ಹಾಕ್ಕೋಬೋದು. ಒಂದು 10 ನಿಮಿಷ ಇದನ್ನು ನೆನೆಸಿಟ್ಬಿಟ್ರೆ ನಿಮಗೆ ಅನ್ನ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಅಕ್ಕಿ ಹಾಕ್ಕೊಂಡಾದಮೇಲೆ ಅದನ್ನು ಚೆನ್ನಾಗಿ ಒಂದು 7 ನಿಮಿಷ ಈ ಥರ ಮಸಾಲ ಜೊತೆ ತರಕಾರಿ ಜೊತೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಒಂದು 1/2 ಬಟ್ಲಷ್ಟು ಹುಣಸೆಹಣ್ಣಿನ ರಸನ ಹಾಕ್ಕೋತಾ ಇದ್ದೀನಿ. ಇದಕ್ಕೇನು ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀವಿ. ಸೊ ಹುಣಸೆಹಣ್ಣಿನ ರಸ ಹಾಕ್ಕೋಬೇಕಾದ್ರೆ ನಿಮಗೆ ಹುಳಿ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ನೀವು ಇದಕ್ಕೆ ಹಾಕ್ಕೊಳ್ಳಿ. ಬಿಸಿಬೇಳೆ ಬಾತ್ ಅಂದರೆ ಉಪ್ಪು, ಖಾರ, ಹುಳಿ ಮತ್ತು ಸ್ವೀಟ್ ಎಲ್ಲ ಇದಕ್ಕೆ ಚೆನ್ನಾಗಿರಬೇಕು, ಅಂದರೆ ನಿಮಗೆ ತಿನ್ನೋದಕ್ಕೆ ಚೆನ್ನಾಗಿ ಮಜಾ ಬರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ, ಹಾಗೆ ನೀರನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀರೇನು ಮೆಜರ್ಮೆಂಟ್ ಮಾಡೋಂಗಿಲ್ಲ, ಇದು ಸ್ವಲ್ಪ ತಿಳುವಾಗಿನೇ ಇರುತ್ತೆ ನಿಮಗೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಕುಕ್ಕರ್ದು ಲಿಡ್ಡನ್ನು ಕ್ಲೋಸ್ ಮಾಡಿ ಕುಕ್ಕರ್ಗೆ ನಾನು ಬರೀ ಒಂದೇ ಒಂದು ವಿಸಿಲನ್ನು ಕೂಗಿಸ್ಕೋತೀನಿ ಅಷ್ಟೇ. ಅಷ್ಟರಲ್ಲಿ ಇಬ್ಬರು ಮಕ್ಕಳು ಕೂಡ ರೆಡಿಯಾಗಿ ಬಂದರು. ಸೊ ಅವ್ರು ಬರೋಷ್ಟರಲ್ಲಿ ಕುಕ್ಕರ್ ಕೂಡ ಆಲ್ಮೋಸ್ಟ್ ಆಗಿತ್ತು. ಇನ್ನೂ ಒಂದು ಸ್ವಲ್ಪ 10 ನಿಮಿಷ ಕುಕ್ಕರ್ ತಣ್ಣಗಾಗಲಿ ಅಂತ ಅಂದ್ಬಿಟ್ಟು ವೇಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಈ ಕಡೆ ನಾನು ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನ ಕಟ್ ಮಾಡ್ಕೋತಾ ಇದ್ದೀನಿ. ಶಿವರಾತ್ರಿ ಹಬ್ಬ ಅಂತಂದರೆ ಆಲ್ಮೋಸ್ಟ್ ಮನೆಯಲ್ಲಿ ಹೆಣ್ಮಕ್ಕಳು ಎಲ್ಲ ಉಪವಾಸ ಮಾಡೇ ಮಾಡ್ತಾರೆ. ನಾನು ಕೂಡ ನಮ್ಮ ಮನೆಯಲ್ಲಿ ನಾನು ಉಪವಾಸನ ಮಾಡಿದ್ದೆ. ಸೊ ಒಂದು ದಿವಸ ನಾನು ಊಟ ಮಾಡೋದಿಲ್ಲ, ರಾತ್ರಿನೂ ಅಷ್ಟೇ ನಾನು ಊಟ ಮಾಡೋದಿಲ್ಲ, ಬರೀ ಈ ಥರದ್ದು ಸಾಬೂದಣ್ಣಿ ಅಥವಾ ಏನಾದರೂ ಫ್ರೂಟ್ಸ್ ಜ್ಯೂಸ್ ಆ ಥರದನ್ನೇ ನಾನು ತೊಗೋತೀನಿ. ಸೊ ಅದಕ್ಕೆ ರಾತ್ರಿಯೇ ನಾನು ಸಾಬೂದಣ್ಣಿನ ನೆನೆ ಹಾಕಿದ್ದೆ. ಬೆಳಗ್ಗೆ ಅನ್ನಷ್ಟರಲ್ಲಿ ತುಂಬಾ ಚೆನ್ನಾಗಿ ಸಾಬೂದಣ್ಣಿ ನೆನೆದಿದ್ದು. ಮಕ್ಕಳಿಗೋಸ್ಕರ ನಾನು ಅವರಿಗೆ ಬಿಸಿಬೇಳೆ ಬಾತನ್ನು ಮಾಡಿದ್ದೆ. ಇವಾಗ ನನಗೋಸ್ಕರ ನಾನು ಇಲ್ಲಿ ಸಾಬೂದಣ್ಣಿದು ವಡ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಮೊದಲು ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಹುರಿದಿರುವಂಥ ಶೇಂಗಾ ಬೀಜನ ಹಾಕ್ಕೊಂಡು ಇದ್ರದ್ದು ಪೌಡರ್ ಮಾಡ್ಕೋತೀನಿ. ತುಂಬ ಸ್ಮೂತಾಗಿ ಪೌಡರ್ ಮಾಡ್ಕೋಬಾರ್ದು, ಸ್ವಲ್ಪ ತರಿ ತರಿಯಾಗಿನೇ ಇದ್ದರೆ ಚೆನ್ನಾಗಿರುತ್ತೆ. ಅದಾದ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ನೆನೆಸಿರುವಂಥ ಸಾಬೂದಾನಿ ಮತ್ತು ಅದಕ್ಕೆ ಬೇಯಿಸಿರುವಂಥ ಒಂದು 2 ಆಲೂಗಡ್ಡೆನ ಕೈಯಿಂದ ಈ ಥರ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಇಲ್ಲಾಂದರೆ ನೀವು ಇದನ್ನು ತುರಿದ್ಬಿಟ್ಟು ಕೂಡ ಹಾಕ್ಕೋಬೋದು. ಆಲೂಗಡ್ಡೆ ಹಾಕ್ಕೊಳ್ಳೋದ್ರಿಂದ ಇದಕ್ಕೆ ಕ್ರಿಸ್ಪಿನೆಸ್ ಮತ್ತು ಬೈಂಡಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಸ್ಕಿಪ್ ಮಾಡದೆ ನೀವು ಆಲೂಗಡ್ಡೆನ ಹಾಕ್ಕೊಳ್ಳಿ. ಅದಾದ ನಂತರ ಒಂದು 1/2 ಟೀಸ್ಪೂನಷ್ಟು ಜೀರಿಗೆ, ಕಟ್ ಮಾಡಿಟ್ಕೊಂಡಂಥ ಹಸಿಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ, ಮತ್ತು ತುರಿದಿರುವಂಥ ಕ್ಯಾರೆಟ್ ತುರಿ,
ಕ್ಯಾರೆಟ್ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು ಅರ್ಧ ಟೀಸ್ಪೂನಷ್ಟು ಸಕ್ಕರೆ. ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಇದಕ್ಕೆ ಸ್ವೀಟ್ನೆಸ್ ಬರುತ್ತೆ. ನಿಮಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಅದಾದ ನಂತರ ಹುರಿದು ಪುಡಿ ಮಾಡಿಟ್ಕೊಂಡಂಥ ಶೇಂಗಾ ಪೌಡರನ್ನು ಹಾಕ್ಕೊಂಡು ನೀರೇತೇನು ಹಾಕದೇ ಹಾಗೇ ಕೈಯಿಂದ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕೈಯಿಂದ ಏನೇ ಸ್ಮ್ಯಾಶ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಹದಕ್ಕೆ ಬರುತ್ತೆ ಇದು. ನೀರೇತೇನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಹಾಗೇ ಮಿಕ್ಸ್ ಮಾಡಿ. ಅಕಸ್ಮಾತ್ ನಿಮಗೆ ಇದು ತುಂಬಾ ಗಟ್ಟಿಯಾಗಿ ಅನ್ನಿಸ್ತಾ ಇದೆ ಮತ್ತು ಶೇಪ್ ಕೂಡ ಚೆನ್ನಾಗಿ ಬರ್ತಾ ಇಲ್ಲ ಅಂದರೆ ನೀವು ಮತ್ತೆ ಇದಕ್ಕೆ ಇನ್ನೂ ಒಂದು ಎರಡು ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೋಬೋದು. ಸೊ ನೋಡಿ ವಡ ಎಷ್ಟು ಪರ್ಫೆಕ್ಟಾಗಿ ಬರ್ತಾ ಇದೆ. ನಿಮಗೆ ವಡ ಯಾವ ಸೈಜ್ಗೆ ಬೇಕು, ಯಾವ ಶೇಪಲ್ಲಿ ಬೇಕು ಆ ಥರನ ನೀವು ಮಾಡ್ಕೋಬೋದು. ನಾನಿಲ್ಲಿ ಒಂದು ಮೀಡಿಯಂ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ. ಒಟ್ಟಿಗೆ ನಾನು ಒಂದು 4-5 ರೆಡಿ ಮಾಡಿ ಇಟ್ಕೋತೀನಿ, ಅಂದರೆ ಕರಿಯೋದಕ್ಕೆ ಈಸಿ ಆಗುತ್ತೆ. ತುಂಬ ದಪ್ಪ ಮಾಡಬೇಡಿ, ಇಲ್ಲಾಂದರೆ ಒಳಗಡೆಯಿಂದ ಹಸಿ ಹಾಗೆ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈ ಥರ ನಾನು ಒಟ್ಟಿಗೆ ಒಂದು 6-7 ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸೈಡಲ್ಲಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದೆ. ಮೊದಲು ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ನಾನು ಚೆಕ್ ಮಾಡಿದೆ ಎಣ್ಣೆ ಚೆನ್ನಾಗಿ ಕಾದಿದೆ ಇಲ್ಲ ಅಂತ. ಸೊ ಎಣ್ಣೆ ಒಂದು ಸರ್ತಿ ಬಿಸಿ ಆದಮೇಲೆ ಗ್ಯಾಸ್ ಫ್ಲೇಮ್ ಸ್ವಲ್ಪ ಲೋ ಟು ಮೀಡಿಯಮ್ಲೇ ಇಟ್ಕೊಂಡು ಇವಾಗ ಇದನ್ನು ಕರಿಬೇಕು. ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಕರೆದ್ರೆ ಮೇಲುಗಡೆಯಿಂದ ಮಾತ್ರ ನಿಮಗೆ ಅದು ಕ್ರಿಸ್ಪಿಯಾಗಿ ಇರುತ್ತೆ, ಒಳಗಡೆಯಿಂದ ಹಸಿ ಹಾಗೆ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ಫ್ಲೇಮ್ ಬಂದುಬಿಟ್ಟು ಲೋ ಟು ಮೀಡಿಯಮ್ಲೇ ಇಟ್ಕೊಂಡು ಒಂದು 2-3 ನಿಮಿಷದ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ಆವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ತುಂಬ ಡಾರ್ಕ್ ಕಲರ್ ಬಂದರೂ ಕೂಡ ಚೆನ್ನಾಗಿರೋದಿಲ್ಲ, ಇಷ್ಟು ಕಲರ್ ಬಂದರೆ ಸಾಕು. ಸೊ ನಮ್ಮದು ಪರ್ಫೆಕ್ಟಾಗಿ ಇರೋವಂತಹ ಶಾಬುದಾನಿ ವಡ ಬಂದುಬಿಟ್ಟು ರೆಡಿ ಆಯಿತು. ಸೊ ನೀವು ಕೂಡ ಖಂಡಿತವಾಗ್ಲೂ ಈ ಥರ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಅಷ್ಟರಲ್ಲಿ ನೋಡಿ ನಮ್ಮದು ಬಿಸಿಬೇಳೆ ಬಾತ್ ರೆಡಿಯಾಗಿದೆ, ಕುಕ್ಕರ್ ಕೂಡ ತಣ್ಣಗಾಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ತರಕಾರಿ ಕೂಡ ಚೆನ್ನಾಗಿ ಬಂದಿದೆ. ಸೊ ಬಿಸಿಬೇಳೆ ಬಾತ್ಗೆ ನುಗ್ಗೆಕಾಯಿ ಹಾಕಿರೋದ್ರಿಂದ ಅದ್ರದ್ದು ಟೇಸ್ಟ್ ಮತ್ತು ಫ್ಲೇವರ್ ಎರಡೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಈ ಕಡೆ ವಡ ಕೂಡ ರೆಡಿಯಾಗಿದೆ, ಅದ್ರ ಜೊತೆ ತಿನ್ನೋದಕ್ಕೆ ನಾನು ಹಸಿ ಮೆಣಸಿನಕಾಯಿ ಕೂಡ ಫ್ರೈ ಮಾಡಿಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ಹಾಗೆ ನಿನ್ನೆ ನಾನು ಮಾಡಿಟ್ಟಿರೋವಂಥ ಕಸ್ಟರ್ಡ್ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ, ಓವರ್ ನೈಟ್ ಇದನ್ನು ಹಾಗೆ ಇಟ್ಟಿದ್ದೆ. ನೋಡಿ ಬೆಳಗ್ಗೆ ಅನ್ನೋಷ್ಟರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. 2 ಬೌಲಲ್ಲಿ ನಾನು ಹಾಕಿದ್ದೆ. ಆಲ್ರೆಡಿ ನನ್ನ ಇಬ್ಬರು ಮಕ್ಕಳು ಕೂಡ ಒಂದು ಬೌಲಲ್ಲಿ ತಿಂದು ಖಾಲಿ ಮಾಡಿದ್ರು, ಇವಾಗ ಇನ್ನೂ ಒಂದು ಬೌಲ್ ಉಳಿದಿದೆ. ಸೊ ಈ ಥರ ರೆಡಿ ಮಾಡಿ ಇಟ್ಟರೆ ಆರಾಮಾಗಿ 3-4 ದಿವಸದ ತನಕ ನೀವು ಇದನ್ನು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಸಂಜೆ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ರೆಡಿ ಆಗ್ತಾ ಇದ್ದೀನಿ. ದೇವಸ್ಥಾನ ಅಂತ ಅಂದ್ಬಂದರೆ ಸೀರೆ ಅಂತೂ ಕಂಪಲ್ಸರಿ ಉಟ್ಕೊಳ್ಳೇಬೇಕು. ನಮ್ಮ ಮನೆಯವರು ಕೂಡ ಆಫೀಸಿಂದ ಒಂದು 5:30 ಅನ್ನೋಷ್ಟರಲ್ಲಿ ಬಂದರು. ಮನೆಯಲ್ಲಿ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು 6 ಅನ್ನೋಷ್ಟರಲ್ಲಿ ದೇವಸ್ಥಾನಕ್ಕೆ ಹೋದ್ವಿ. ನಾವು ಹೋಗಿರುವಂಥ ದೇವಸ್ಥಾನ ಬಂದುಬಿಟ್ಟು ಶಿವನ ದೇವಸ್ಥಾನ. ಇದು ನಮ್ಮ ಮನೆಗೆ ತುಂಬಾ ಹತ್ತಿರ ಇದೆ. ಲಾಸ್ಟ್ ವಿಡಿಯೋಲಿ ಕೂಡ ನಾನು ನಿಮಗೆ ಇದು ದೇವಸ್ಥಾನ ತೋರಿಸಿದ್ದೆ, ಅದೇ ದೇವಸ್ಥಾನ ಇದು. ಶಿವರಾತ್ರಿ ಹಬ್ಬಕ್ಕಾಗಲಿ ಪ್ರತಿ ಹಬ್ಬಕ್ಕೆ ತೆಲ್ಲ ಹೂವಿಂದ ಅಲಂಕಾರನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸುಮಾರು 1 ತನಕ ನಾವು ಕ್ಯೂವಲ್ಲಿ ನಿಂತ್ಕೊಂಡು ಒಳಗಡೆ ಹೋಗ್ಬಿಟ್ಟು ದರ್ಶನನ ಮಾಡ್ಕೊಂಡ್ವಿ. ಆದರೆ ಒಳಗಡೆ ನಮಗೆ ಫೋಟೋ ಆಗಲಿ ವಿಡಿಯೋ ತಗೊಳ್ಳೋದಕ್ಕಾಗಲಿ ಅವ್ರು ಬಿಡ್ತಾನೆ ಇರಲಿಲ್ಲ, ತುಂಬಾ ಜನ ಇದ್ರಲ್ಲ. ಸೊ ನಿಂತ್ಕೊಳ್ಳೋಕ್ಕೂ ಕೂಡ ನಮಗೆ ಆಗಲಿಲ್ಲ, ಅಷ್ಟು ರಶ್ ಇತ್ತು. ಆಮೇಲೆ ಇದೇ ಫಸ್ಟ್ ಟೈಮ್ ನಾನು ಇಬ್ಬರು ಮಕ್ಕಳಿಗೆ ಕೂಡ ಇಷ್ಟು ರಶ್ಶಲ್ಲಿ ಕರ್ಕೊಂಡು ಹೋಗಿರೋದು. ನನ್ನ ಮಗ ಅಂತೂ ಮಧ್ಯದಲ್ಲಿನೇ ಸಿಕ್ಕಾಕೊಂಡಿದ್ದ, ಸೊ ಜೋರಾಗಿ ಅಳ್ತಾ ಇದ್ದ ಅವನು. ಸೊ ನಾನು ದರ್ಶನ ಮುಗಿಸ್ಕೊಂಡು ಬೇಗ ಬೇಗ ಅವನಿಗೆ ಕರ್ಕೊಂಡು ಹೊರಗಡೆ ಬಂದೆ. ಆಮೇಲೆ ನಮ್ಮ ಮನೆಯವರು ಸ್ವಲ್ಪ ಹಿಂದೆ ಇದ್ದರು. ಸೊ ಆವಾಗ ಅವರು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದಾರೆ ಅಂತ ಹೇಳಿದ್ರು. ಖುಷಿ ಆಯಿತು ನನಗೆ, ಇಷ್ಟು ಒಳ್ಳೆ ಅಲಂಕಾರನ ಮಾಡಿದ್ದಾರೆ ಆದರೆ ನಾನು ಏನೂ ಫೋಟೋ ತಗೊಂಡಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಜಾರಾಗ್ತಾ ಇತ್ತು. ಆಮೇಲೆ ನಮ್ಮ ಮನೆಯವರು ಹೇಳಿದ ಮೇಲೆ ಸ್ವಲ್ಪ ನನಗೆ ಸಮಾಧಾನ ಆಯಿತು. ಸರಿ, ಆ ಕ್ಲಿಪ್ಪಿಂಗ್ಸನ್ನೇ ಹಾಕೋಣ, ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಆ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿದ್ದೆ. ಅದಾದ ನಂತರ ಒಳಗಡೆ ನಮಗೆ ದೀಪ ಹಚ್ಚೋದಕ್ಕೆ ಏನೂ ಬಿಡ್ತಾನೆ ಇರಲಿಲ್ಲ. ಈ ಥರ ಹೊರಗಡೆ ಏನು ಓಪನ್ ಜಾಗ ಇದೆ ಅಲ್ಲೇ ಎಲ್ಲರೂ ಕೂಡ ದೀಪ ಇದೆಲ್ಲ ಹಚ್ತಾ ಇದ್ದರು. ನಾನು ಕೂಡ ಮನೆಯಿಂದ ತುಪ್ಪು, ದೀಪ ಮತ್ತು ನೈವೇದ್ಯ ಹಾಗೆ ಹೂವು ಹಣ್ಣು ಎಲ್ಲ ತೊಗೊಂಡು ಹೋಗಿದ್ದೆ. ಸೊ ಈ ಥರ ಮುಂದಗಡೆನೇ ಎಲ್ಲರೂ ಇಡ್ತಾ ಇದ್ರಲ್ಲ, ಸೇಮ್ ಅದೇ ಥರ ನಾನು ಇಟ್ಬಿಟ್ಟು ತುಪ್ಪು ದೀಪನ ಹಚ್ಚಿ ನಾವು ಎಲ್ಲರೂ ಕೂಡ ನಮಸ್ಕಾರ ಮಾಡಿ ಬಂದ್ವಿ. ಸೊ ದೇವಸ್ಥಾನದಿಂದ ಬರೋದಕ್ಕೆ ರಾತ್ರಿ 8 ಆಗಿತ್ತು. ಸೊ ಈ ಥರ ನಾವು ಶಿವರಾತ್ರಿ ಹಬ್ಬನ ಮಾಡಿದ್ವಿ. ಸೊ ನೀವೆಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ, ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿಂದ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.